ಎರಡು ಸಾವಿರದ ಇಪ್ಪತ್ತನೇ ಇಸುವೆಯಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಕನ್ಯಾ ರಾಶಿಗೆ ಅಧಿಪತಿ ಬುಧಗ್ರಹ ಉತ್ತರಾಷಾಢ ನಕ್ಷತ್ರದಲ್ಲಿ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಹಸ್ತ ನಕ್ಷತ್ರದಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಚಿತ್ತ ನಕ್ಷತ್ರದಲ್ಲಿ ಒಂದು ಎರಡನೇ ಪಾದ ಈ ನಕ್ಷತ್ರಗಳು ಈ ರಾಶಿಗೆ ಸೇರಿವೆ ಈ ರಾಶಿಯವರಿಗೆ ಈ ವರ್ಷ ಗುರುವಿನ ಸಂಚಾರ ಹೇಗಿರುತ್ತದೆ ಎಂದರೆ ಮಾರ್ಚ್ ಮೂವತ್ತರವರೆಗೆ ಏಳನೇ ಸ್ಥಾನದಲ್ಲಿ ನಂತರ ಆರನೇ ಸ್ಥಾನದಲ್ಲಿ ಬಂದು ತಿರುಗಿ ನಂತರ ಏಳನೇ ಸ್ಥಾನದಲ್ಲಿ ಸಂಚಾರ ನಡೆಸಲಿದ್ದಾರೆ ಶನಿ ಗ್ರಹವು ಜನವರಿ ಇಪ್ಪತ್ತ್ ಮೂರರಿಂದ ಏಳನೇ ಸ್ಥಾನದಲ್ಲಿ ಸಂಚಾರ ನಡೆಸಲಿದ್ದಾರೆ ರಾಹು ಗ್ರಹವು ದಶಮದಲ್ಲಿ ಮತ್ತು ಕೇತು ಗ್ರಹವು ಧನಸ್ಸು ರಾಶಿಯಲ್ಲಿ ಸಂಚಾರ ನಡೆಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಕನ್ಯಾ ರಾಶಿಯವರಿಗೆ ಮಿಶ್ರಫಲಗಳು ಇವೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಯಾವ ರೀತಿ ತೊಂದರೆ ಸಹ ಆಗುವುದಿಲ್ಲ ವ್ಯಾಪಾರದಲ್ಲಿ ಅಧಿಕ ಲಾಭಾಂಶವನ್ನು ಕಾಣುವಿರಿ ವ್ಯಾಪಾರದಲ್ಲಿ ಪ್ರಗತಿ ಹೊಂದುತ್ತೀರಿ ವ್ಯಾಪಾರದಲ್ಲಿ ಹೊಸ ಹೊಸ ವಿಷಯಗಳ ಬಗ್ಗೆ ಅರಿತು ಲಾಭಾಂಶವನ್ನು ಪಡೆದುಕೊಳ್ಳುತ್ತೀರಿ ಸಂತಾನದ ವಿಷಯದಲ್ಲಿ ತೊಂದರೆಗಳು ಬರಬಹುದು ಬಹಳ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಏನೋ ಒಳ್ಳೆಯದನ್ನು ಮಾಡಲು ಹೋಗಿ ಅವಮಾನಗಳು ಆಗುವ ಸಾಧ್ಯತೆಗಳು ಕಂಡುಬರುತ್ತಿವೆ ಬಹಳ ಯೋಚಿಸಿ ಮಾತನಾಡಿದರೆ ಒಳ್ಳೆಯದು ಉದ್ಯೋಗದಲ್ಲಿರುವವರಿಗೆ ಅಷ್ಟು ಸಮಾಧಾನಕರವಾದ ವರ್ಷವಲ್ಲ ಈ ವರ್ಷ ಮಿಶ್ರಫಲಗಳು ಇವೆ ಉದ್ಯೋಗದಲ್ಲಿ ನಿರಾಸೆಯನ್ನು ಅನುಭವಿಸುವ ಸಾಧ್ಯತೆಗಳು ಕಂಡುಬರುತ್ತಿವೆ ಆತ್ಮವಿಶ್ವಾಸದಿಂದ ಇದ್ದರೆ ಬಹಳ ಒಳ್ಳೆಯದು ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಕುಶಲ ಬುದ್ಧಿಯಿಂದ ಉದ್ಯೋಗದಲ್ಲಿ ಜಯವನ್ನು ಕಾಣುವಿರಿ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ ವೇತನ ಹೆಚ್ಚಾಗುವ ಸಾಧ್ಯತೆಗಳು ಕಂಡುಬರುತ್ತಿವೆ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದುವಿರಿ ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪಿವಿರಿ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ತಾಳ್ಮೆಯಿಂದ ಇದ್ದರೆ ಬಹಳ ಒಳ್ಳೆಯದು ಪಿತ್ರಾರ್ಜಿತ ಆಸ್ತಿ ಲಭಿಸುವ ಸಂಭವಗಳು ಕಂಡುಬರುತ್ತಿವೆ ನೂತನ ವಾಹನವನ್ನು ಖರೀದಿ ಮಾಡುವಿರಿ ಕುಟುಂಬದ ಸದಸ್ಯರ ಸಹಕಾರ ನಿಮಗೆ ದೊರೆಯಲಿದೆ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಿ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸಂಭವಗಳು ಕಂಡುಬರುತ್ತಿವೆ ಜನರು ನಿಮ್ಮ ಪ್ರತಿಭೆಯನ್ನು ಗುರುತಿಸುತ್ತಾರೆ ವಿದ್ಯಾರ್ಥಿಗಳಿಗೆ ಸಮಯ ಅನುಕೂಲಕರವಾಗಿದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಬಹಳ ಒಳ್ಳೆಯದು ನಿಮ್ಮ ಗುಟ್ಟು ಬೇರೆಯವರ ಹತ್ತಿರ ಹೇಳಬೇಡಿ ಮಾತನಾಡುವಾಗ ಜಾಗ್ರತೆ ವಹಿಸಿದರೆ ಬಹಳ ಒಳ್ಳೆಯದು ನಂಬಿದವರೇ ಮೋಸ ಮಾಡುವ ಸಾಧ್ಯತೆಗಳು ಕಂಡುಬರುತ್ತಿವೆ ಆದ್ದರಿಂದ ಆಲೋಚಿಸಿ ನಿರ್ಣಯ ತೆಗೆದುಕೊಳ್ಳಿ ದಾಂಪತ್ಯದಲ್ಲಿ ಕಲಹಗಳು ಬರಬಹುದು ಆದಷ್ಟು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಪ್ರತಿ ಶನಿವಾರ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಬಡವರಿಗೆ ನಿಮ್ಮ ಶಕ್ತಿಯ ಅನುಸಾರ ಅನ್ನದಾನವನ್ನು ಮಾಡಿ ಶಿವಾರಾಧನೆಯನ್ನು ಮಾಡಿದರೆ ಬಹಳ ಒಳ್ಳೆಯ ಫಲಿತಾಂಶಗಳನ್ನು ಕಂಡುಕೊಳ್ಳುವಿರಿ